ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ಬಹುಶಃ ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರಬಹುದು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ಭೋಜೇಗೌಡರು ಪ್ರತಿಕ್ರಿಯೆ ಕೊಟ್ಟರು ಸೋ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ನಾವು ತೂಕವಾಗಿ ಮಾತನಾಡಬೇಕಾಗ್ತದೆ ಮಾತನಾಡಬೇಕಾದ್ರೆ ರಾಜಕೀಯವಾಗಿ ನೀವು ಯಾವ ತರ ಬೇಕಾದರೂ ಮಾತನಾಡಿ ಪ್ರಶ್ನೆ ಅದಲ್ಲ ಆದರೆ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂತ ವಿಚಾರನು ಬದಿ ಬಿಟ್ಟು ಮಾತಾಡೋದು ಇವತ್ತು ಮನುಷ್ಯ ಮನುಷ್ಯನಿಗೆ ಬೆಲೆ ಕೊಡ್ತಕ್ಕಂಥದ್ದು ಫಸ್ಟ್ ಕಲ್ತ್ಕೊಳ್ಬೇಕಾಗ್ತದೆ ಇಲ್ಲಾಂದ್ರೆ ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ನಿನ್ನೆ ದಿನ ಅವರು ಮಾಧ್ಯಮದಲ್ಲಿ ಮಾತಾಡಿದ್ದನ್ನ ನಾನು ಬಹಳ ಸೂಕ್ಷ್ಮ ಗಮನಿಸಿದೆ ನಿಜಕ್ಕೂ ಕೂಡ ಅವರ ಸಂಸ್ಕೃತಿ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಷ್ಟೇ ಈಗ ನಮ್ಮ ನಾಯಕರು ಅವ್ರೇನು ಅಪವಾದ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಅದ್ಯಾವುದೋ ಮನೆ ಕ್ಲಿಯರ್ ಮಾಡಿಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಾಯಕರು ಸುಮಾರು 7-8 ವರ್ಷ ಆಗಿದೆ ಅವರು ಅಲ್ಲಿ ಕಾಲಿಟ್ಟು ಈಗ ಕಳೆದ 15-20 ವರ್ಷದಿಂದ ಮಾಧ್ಯಮದ ಸ್ನೇಹಿತರು ತಾವೆಲ್ಲ ನೋಡಿದ್ದೀರಿ ಆ ಮನೆಗೆ ತಾವೇನೋ ಹೊಸದಲ್ಲ ಮೇಕ್ರಿ ಸರ್ಕಲ್ನಲ್ಲಿ ಕುಮಾರಣ್ಣ ಅವರು ವಾಸವಾಗಿದ್ದರು ಅಂದರೆ ಒಂದು ಗೆಸ್ಟ್ ಹೌಸ್ ರೀತಿ ಅದನ್ನು ಆವಾಗ ಯೂಸ್ ಮಾಡ್ತಾ ಇದ್ದಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಅವರು ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ವಿಷಯ ನಮಗೆ ಮುಟ್ಟಿಸಿದ್ರು ಇಲ್ಲ ಈ ರೀತಿ ಕ್ಲಿಯರ್ ಮಾಡಿಕೊಡಿ ಈ ಥರ ನಮಗೆ ಮನೆ ಬೇಕಾಗುತ್ತೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ನಮ್ಮ ಹುಡುಗರುಗಳೇ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನ ಸುತ್ತಮುತ್ತ ನನಗೋಸ್ಕರ ಕೆಲಸ ಮಾಡ್ತಕ್ಕಂಥ ಹುಡುಗರುಗಳು ಅಲ್ಲಿ ವಾಸಾಗಿದ್ರು ಯಾರೂ ಇರಲಿಲ್ಲ ಅಂತ ಆಮೇಲೆ ಕೆಲವೊಂದಷ್ಟು ನನ್ನ ಶೂಟಿಂಗ್ ಮೆಟೀರಿಯಲ್ ಕೂಡ ಇತ್ತು ನಿನ್ನೆ ತಾವೆಲ್ಲ ಗಮನಿಸಿದ್ದೀರಿ ಅದರಲ್ಲಿ ಈಗ ನಮ್ಮ ಹುಡುಗರುಗಳೆಲ್ಲ ಕೋವಿಡ್ ಬಂದಂಥ ಕಾರಣ ಎಲ್ಲ ಊರುಗಳಿಗೆ ಹೋಗಿದ್ರು ಈಗ ಅದೇನು ಬೀಗ ಹಾಕಿದ್ರು ಕಳೆದ 15 ವರ್ಷದಿಂದ ಆ ಬೀಗ ಏನಿತ್ತು ಆ ಬೀಗನ ಒಡೆದು ಒಳಗಡೆ ಇರ್ತಕ್ಕಂಥ ಎಲ್ಲ ಬೀಗಗಳನ್ನ ಒಡೆದು ಸಾಮಾನು ಎಲ್ಲ ಚಿಲ್ಲಪಿಲ್ಲಿ ಮಾಡಿರೋದನ್ನ ನಿನ್ನೆ ದೃಶ್ಯಾವಳಿ ತಾವೇ ತೋರಿಸಿದ್ರಿ ಮಾಧ್ಯಮದಲ್ಲಿ ಈಗ ನಮ್ಮ ಹುಡುಗರು ಬಂದು ಕೇಳಿದ್ದಕ್ಕೆ ಏಕಾಏಕಿ ಮಾತುಕತೆ ನಡೆದಿದೆ ಆದರೆ ದೊಡ್ಡ ಮಟ್ಟದಲ್ಲಿ ಏನು ಜಗಳ ಮತ್ತು ರಂಪಾಟ ಏನು ಆಗಿಲ್ಲ ಅದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪಾಪ ಅವರು ದೊಡ್ಡವರಿದ್ದಾರೆ ಅವ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಅವ್ರ ವಸ್ತು ಅವ್ರು ವಾಪಸ್ ಕೇಳ್ತಾ ಇದ್ದಾರೆ ತಪ್ಪೇನಿಲ್ಲ ನಾವು ಖುಷಿ ಖುಷಿಯಾಗಿ ಕೊಡ್ತಾ ಇದ್ದೇವೆ ಅಷ್ಟೇ ಬೇರೆ ಇನ್ನೇನು ಇದರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದೇನು ಇಡೀ ಇವತ್ತು ಅದ್ರ ಬಗ್ಗೆ ಚರ್ಚೆ ಬೇಡ ಸರ್ ಯಾಕೆಂದ್ರೆ ಪಾಪ ಅವರು ಬಹಳ ಆತ್ಮೀಯವಾಗಿದ್ರು ನಮ್ಮ ನಾಯಕರ ಜೊತೆ ಒಂದು ಟೈಮಲ್ಲಿ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬಹುಶಃ ಇವತ್ತು ಈ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ರಾಜಕಾರಣದಲ್ಲಿ ಇವತ್ತು ಅವ್ರು ಬೆಳಿಲಿಕ್ಕೆ ನಮ್ಮ ನಾಯಕರದ್ದು ಕೊಡುಗೆ ಇದೆ ಬಹುಶಃ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ನಿನ್ನೆ ದಿನ ಬಹುಶಃ ಅವ್ರೇನೋ ಹೇಳಿರ್ಬೋದು ಈಗ ನಮ್ಮ ಬಗ್ಗೆ ವಿಚಾರ ಸಂಬಂಧಪಟ್ಟಂತೆ ನಿಖಿಲ್ ಇನ್ನು ಹುಡುಗ ಅಂತಕ್ಕಂಥ ಒಂದು ವಿಚಾರ ಹೇಳಿದ್ರು ಅಂತ ನಾನು ಕೇಳ್ಪಟ್ಟೆ ನಾವು ಹುಡುಗಾನೇ ನಾನೇನು ಅಪ್ಪ ಅಲ್ಲ ವಯಸ್ಸಾಗಿಲ್ಲ ನನಗೆ ಇನ್ನು ಚಿಕ್ಕ ಹುಡುಗನೇ ಆದರೆ ನಾನು ಹೇಳೋದು ಈ ರೀತಿ ಅವರು ಮಾತನಾಡ್ತಾರಲ್ಲ ಮಾತನಾಡಬೇಕಾದ್ರೆ ದಯವಿಟ್ಟು ಸಮಾಜಕ್ಕೆ ನಾವೇನು ಸಂದೇಶ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ